ತಿಂಗಳಿಗೆ 20,000 ಸಂಬಳ ಹೋದರೆ ಕಷ್ಟ ಅಂತೀರಿ. ನಮ್ಮ ಕತೆ ಹೇಳಿ. ವರ್ಷಕ್ಕೆ 30 ಕೋಟಿ ಹೋದರೆ ಇನ್ನೂ ಕಷ್ಟ ಅಲ್ವಾ? ಮಾನವಾಗಿ ಬದುಕದೆ, ಕಷ್ಟಪಟ್ಟು ನಿಸ್ಪೃಹತೆಯಿಂದ ದುಡಿದೆ. ನಂದು ಹಟವೆ, ಮಾನವಾಗೆ ಹೋಗಬೇಕು. ನೀವು ನೀವು ನಿರ್ಧರಿಸಿಯಾಗಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅಪ್ಪ ಮಗ ಸುಮ್ಮನಿರೋಲ್ಲ. ಆಫೀಸಲ್ಲಿ ಎಲ್ಲರೆದುರಿಗೆ ನಿಮ್ಮನ್ನ ಕೆಣಕ್ತಾರೆ, ಗೊತ್ತಿದೆ ನಿಮಗೆ. ಹಲ್ಕ ಸಹವಾಸ, ಮುಖ ಕುಗೀರಿ ನಿಮ್ಮ ಯೋಗ್ಯತೆಗಿಷ್ಟು ಅಂತ. ಬಂದು ಕಾಲು ಹಿಡಿದ್ರು ಬರಲ್ಲ ಅಂತ ಹೇಳಿ ಹೊರಡಿ, ಬುದ್ಧಿ ಬರುತ್ತೆ. ಏನಂತೀರಿ? ಸರಿ. ಮುಗ್ಧರು ನೀವು, ನಂಬಿಟ್ರಾ? ತಂದೆ ನೀವು, ನಿಮ್ಮನ್ನ ಬಿಡ್ತೀನಾ? ಅವ್ರಿಗೆ ಅಧಿಕಾರ ಬಂದ್ರೆ ಹೇಗಿರುತ್ತೆ ಅಂತ ಆಡಿ ತೋರಿಸ್ದೆ. ಈಗ ವೆಂಕಟೇಶ ಬಿಡಬೇಕು ಅಂದ್ರೆ ನೀವು ಹೋಗ್ಬೇಕು. ಕದ್ರಿ ಅಂತ ಗೂಬೆ ಕೂರಿಸಿ ನಿಮ್ಮನ್ನ ಕಳಿಸಿದ್ರೆ ಮತ್ತೆ ಕರ್ಸೋಕಾಗಲ್ಲ. ಜಗಳ ಆಡಿ ನೀವು ಹೋಗಿ. ಅದೇ ಕಾರಣ ಇವನನ್ನ ಆಚೆಗೆ ದಬ್ತೀನಿ. ಕೆಲಸ ಆಗೋಲ್ಲ ಇಲ್ಲಿ, ತಿಂಗಳು ಕರೆಸ್ತೀನಿ, 10 ಲಕ್ಷ ನಿಮ್ಮ ಕೈಯಲ್ಲಿರುತ್ತೆ, ಮತ್ತೆ ಕೆಲಸವೂ ಆಗತ್ತೆ. MBAಯಲ್ಲಿ ರ್ಯಾಂಕ್, ವ್ಯವಹಾರದಲ್ಲಿ ನಿಸ್ಸೀಮ ಅನ್ನೋ ಭಾವ, ಒಮ್ಮೆ ಮೇಯಿಸೋಣ. ಏನು ಮೆಚ್ಚಿದೆ? ಶಾಮರಾಯರ ಸತ್ರು, ಸದ್ಯಕ್ಕೆ ನಾನಿದ್ದೀನಿ, ಮುಂದೆ ಹೇಗಪ್ಪ ಅಂತಿದ್ದೆ. ಇಲ್ಲ, ನೀವು ವ್ಯವಹಾರದಲ್ಲಿ ನಮ್ಮಿಬ್ಬರನ್ನೂ ಮೀರಿಸ್ತೀರಿ. ಯಾವತ್ತೂ ಏನು ಹೇಳಿ ಬೈದು ಹೋಗ್ತೀನಿ, ಮತ್ತೆ ಬರೋದೇ ಆದರೆ ಹೋಗೋಕೆ ಅಂತ ಅಂದರೆ. ನಮಸ್ಕಾರ. ಗೋವಿಂದರಾಯ ಹೋಗ್ತಾನೆ, ನಿಮ್ಮಪ್ಪನ್ನ ಸಹಿ ಮಾಡಿಸು.